ಹೇಳ್ತಾ ಇದ್ರೆ ಏನಂತಂದ್ರೆ ಯಾವ್ದೊಂದು ಅಧಿಕಾರಿ ವಿಜಯಪುರ ಜಿಲ್ಲೆಯ ಮುದ್ದೇಬಾ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ರೈತ ಸಂಘದ ಹೋರಾಟ ಇವತ್ತಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಅಧಿಕಾರಿಗಳು ಆಗಮಿಸಿ ರೈತರ ಸಂಕಷ್ಟವನ್ನು ಪರಿಶೀಲಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಆಗಮಿಸಿ ರೈತರ ಸಂಕಷ್ಟವನ್ನು ಪರಿಹರಿಸಬೇಕು ಎಂದು ಆಗ್ರಹಿಸಿ ರೈತ ಮುಖಂಡರು ಪ್ರತಿಭಟಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಬರುವವರೆಗೂ ನಾವು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಒಬ್ಬ ರೈತ ವಿಷದ ಬಾಟಲಿಯನ್ನು ಹಿಡಿದುಕೊಂಡು ನಮ್ಮ ಸಮಸ್ಯೆಯನ್ನು ಪರಿಹರಿಸದೆ ಹೋದರೆ ನಾವು ವಿಷಯವನ್ನು ತೆಗೆದುಕೊಂಡು ಸಾಯುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಯಾದ ವಿನಯ್ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ನಾವು ವರದಿಯನ್ನು ಸಲ್ಲಿಸಲು ಮಾತ್ರ ಜಾಗೃತರಾಗಿದ್ದೇವೆ, ಆದರೆ ಕ್ರಮವನ್ನು ಕೈಗೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ, ಮೇಲಾಧಿಕಾರಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಎಂದು ಅವರಿಗೆ ಹೇಳಿದರು. ಒಟ್ಟಾರೆ ರೈತರು ಆಕ್ರೋಶಗೊಂಡು ಸಮಸ್ಯೆಯನ್ನು ಬಗೆಹರಿಸುವಂತೆ ಹೇಳಿಕೊಂಡರು. ವೆರಿಫೈ ಮಾಡಿ ಇವತ್ತು ಡಿಸಿ ಅವರಿಗೆ ಅದನ್ನ ಸಲ್ಲಿಸ್ತಾರೆ. ಈಗ ನಮ್ಮದೇನು ಅಂತಂದ್ರೆ ಶಿಸ್ತು ಕ್ರಮ ಅಂತಂದ್ರೆ ಈಗ ನನಗೆ ಪವರ್ ಇಲ್ಲ. ನಾವು ಒಂದು ವರದಿಯನ್ನು ಮಾಡಬಹುದು ಮೇಲಾಧಿಕಾರಿಗಳಿಗೆ. ಈಗ ನಾನಾಗ್ಲಿ ಒಂದು ವಿಲೇಜ್ ಅಕೌಂಟೆಂಟ್ಗಾಗ್ಲಿ ಅಥವಾ ಪಿಡಿಒ ಅವರಿಗಾಗ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದ್ರೆ ಒಂದು ವರದಿಯನ್ನು ಸಲ್ಲಿಸಬಹುದು ಹೊರತಾಗಿ ಆ ಅಧಿಕಾರ ನನಗಿಲ್ಲ. ಸೊ ಹಾಗಾಗಿ ನಮ್ಮ ಒಂದು ವರದಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಕಳಿಸಿದ್ವಿ. ಒಂದನೇ ಸೊ ಹಾಗಾಗಿ ಒಂದು ಲಿಖಿತ ರೂಪದಲ್ಲೇ ಒಂದು ಇದು ಮಾಡೋದು. ಸೊ ಈಗ ಅದು ಧರಣಿ ವಿಷಯಕ್ಕೆ ಬರ್ತೀನಿ ನಾನು. ಈಗ ಮಾಡಿದಿರಿ, ಬಹಳ ಶಾಂತತೆಯಿಂದ ಇದ್ದೀರಿ. ನಮಗ್ ನಿಜವಾಗಿ ಹೇಳ್ಬೇಕಂದ್ರೆ ಬಹಳಷ್ಟು ಸ್ಪಂದಿಸಿದಿರಿ ನೀವು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಒಂದು ವಿನಂತಿ ಏನು ಅಂತಂದ್ರೆ ಈ ಮುತ್ತಿಗೆ ಹಾಕುವುದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಲ್ಲ ನೋಡಿ, ಈಗ ಒಂದು ಎಕ್ಸಾಂಪಲ್, ನೀವು ಇಲ್ಲಿ ಒಂದು ಫೋಟೋ ಇಟ್ಟಿದ್ದೀರಿ, ಒಂದು ಮಹಾತ್ಮರ ಫೋಟೋ, ಒಂದು ಮಹಾತ್ಮರ ಒಂದು ಫೋಟೋ ಇಟ್ಟಿದ್ದೀರಿ. ಅವರು ಶಾಂತಿಯ ಸಂಕೇತನ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮಗ ನಿಮಗಷ್ಟೇ ಅಲ್ಲ. ಬರದೆ ನೀವು ಏನ್ ಹೇಳಿದಿರಲ್ಲ, ನಿಮ್ ಮಾತನ್ನ ನೀವು ಉಳಿಸ್ಕೊಂತಾ ಇದ್ದೀರಿ ಅಂತ ಹೇಳಿ. ಬಟ್ ನಾವು ನಿಮಗೆ ಯಾವುದೇ ರೀತಿ ಅಡ್ಡಿ ಪಡಿಸ್ತಾ ಇಲ್ಲ. ಇಲ್ಲಿ ನಿಮ್ಮ ಒಂದು ಹಕ್ಕಿದೆ ಈ ಪ್ರತಿಭಟನೆ. ಇವತ್ತು ಜನಪ್ರತಿನಿಧಿಗಳ ಅರ್ಥ ಆಗಲಿ ಅಂತ ನಾವು ಮಾಡಕತ್ತೇವೆ ಹೊರತಾಗಿ ಯಾವ ಅಧಿಕಾರಿಗಳಿಗೆ ಇಲ್ಲ ತಾಲೂಕಿನಲ್ಲಿ ಅವ್ಯವಸ್ಥೆ ಮಾಡಬೇಕು ಅದಕ್ಕೆ ನಾವು ಎಂದೂ ತಯಾರಿಲ್ಲ, ಮಾಡಿಸಿನೂ ಕೊಡುದಿಲ್ಲ. ನಾವು ಶಾಂತಿ ರೀತಿಯಿಂದ ಮಾಡ್ತೀವಿ. ಆದ್ರೆ ಇದನ್ನ ಏನದ ಸ್ವಲ್ಪ ತೀವ್ರಗತಿಯಲ್ಲಿ ಆಗಲಿ ಅಂತ ಇದನ್ನು ಹೋರಾಟದ ರೂಪರೇಷೆ ನಾವು ಸಿದ್ಧಪಡಿಸಾಗುತ್ತೆ. ನಾವು ಅನೇಕ ಯೋಜನೆಗಳನ್ನ ಹಾಕೊಂಡಿವಿ. ಬಹುಶಃ ಇವತ್ತು ನಾವು ಅದ್ರ ಕೀಲಿ ಹಾಕಿದ ಡಿಸಿಯವರು ಬಂದು ನಮಗೆ ಹೇಳಿದ್ರ ಅವ್ರ ಮುಖಾಂತರ ಏನು ಉತ್ತರ ನೋಡ್ಕೊಂಡು ಮತ್ತೆ ನಾಳೆಗೆ ನಮ್ಮ ಉದ್ಯೋಗ ಕರೆಯನ್ನು ಕೊಡಕತ್ತೆ. ಅದ್ರ ಯಾವ್ದು ಮುಚ್ಚಿ ಕಚ್ಚಿ ನಾವು ಯಾವುದೇ ಹೋರಾಟ ನಿಮಗೆ ತಿಳಿಸಿದಾರೆ, ನಿಮ್ಮ ಮುಖಾಂತರ ನಮ್ಮ ಅದನ್ನ ನಾವು ಒಂದು ಮನವಿಯನ್ನು ಕೊಟ್ಟು ನಿಮ್ಮ ಮುಖಾಂತರ ಆದೇಶ ಪಡೆದೇ ಮಾಡದೇ ಹೊರತಾಗಿ ನಾವು ದಿಢೀರ್ನೆ ಬರಕ ನಾಳೆಗೆ ಒಂದು ಹೋರಾಟ ರೂಪಣೆ ಮಾಡಾಕಿದ್ವು ಅಲ್ಲ. ಅದಕ್ಕೂ ಕೆಲವೊಂದು ಅಡೆತಡೆ ಕಾನೂನು ಒಂದು ಕೆಲವೊಂದು ಕಂಡೀಷನ್ ಅದಾವ, ಅದನ್ನೆಲ್ಲ ನಾವು ಅರ್ಥ ಇಟ್ಕೊಂಡು ಮಾಡ್ಬೇಕಾಗ. ಅದನ್ನ ಬಿಟ್ಟು ಇಲ್ಲಪ್ಪ ಅಂತ ನೀವು ಜಿಲ್ಲಾಧಿಕಾರಿಗಳನ್ನ ನಾವು ಸಾಯಂಕಾಲದವರೆಗೆ ಕರೆಸ್ರಿ. ಅದು ಏನು 60-70 ಕಿಲೋಮೀಟರ್ ಬಿಜಾಪುರ, ಒಂದ್ ತಾಸಿನಲ್ಲಿ ಬರ್ತಾರ, ನಮ್ಮ ವಿಷಯವನ್ನು ಆಲಿಸ್ತಾರ, 2 ದಿನಗಳಿಂದ ಏನೇನ್ ನಡೆದ ತಮಗೂ ಗೊತ್ತದ, ತಾವು ಅವ್ರ ಗಮನ ಕೂತಂದ್ರಿ ಎಲ್ಲ ಗೊತ್ತದ. ಅದನ್ನೆಲ್ಲ ತಾವು ಬಿಡಿಸ್ರಿ, ಕರೆಸ್ರಿ, ನಾವು ಇರ್ತೇವೆ, ನಾವೇನು ಈ ಸದ್ಯ ಹೋಗಿ ಕೀಲಿ ಹಾಕುದು. 6 ಗಂಟೆ ತನಕ ನಿಮ್ಗೆ ಟೈಮ್ ಕೊಡ್ತೇವೆ, ಅವ್ರು ಕರೆಸ್ರಿ. ಇಲ್ಲಿ ಆದಂತಹ ಘಟನೆಗಳ ಬೆಳವಣಿಗೆಗಳ ಬಗ್ಗೆ ಅವರು ಚರ್ಚೆ ಮಾಡ್ಲಿ. ಅವ್ರು ವಿಷಯ ಏನದ, ಸರ್ಕಾರಕ್ಕೆ ಮುಟ್ಟಿಸ್ತೇವಪ್ಪ ನಾವು, ಇಲ್ಲ ಹಿಂಗಾಕದ, 2 ದಿನ ತಡೀರಿ, 4 ದಿನ ಕೊಡಿ, ಅದಕ್ಕೆ ನಾವು ಬೆಲೆ ಕೊಡ್ತೇವೆ. 2 ದಿನ ತಡೀರಪ್ಪ, ನಾನೆಲ್ಲ ಅದು ಮಾಡ್ತೀನಿ. ನಾನು ಜಿಲ್ಲಾಧಿಕಾರಿಗಳಂದ್ರೆ ಅವರು ನೇರವಾಗಿ ಸರ್ಕಾರದ ಒಂದು ಇದು ಇದ್ದಂಗೆ ಅವ್ರು ತಿಳಿಸ್ತಾರೆ. ಇಲ್ಲಿ ವಿಷಯ ಅಲ್ಲಿ ಹೋಗ್ತಾ, ಅಲ್ಲಿ ವಿಷಯ ರಾಜ್ಯ ಸರ್ಕಾರಕ್ಕೆ ಹೋಗ್ತಾರೆ. ಈಗಾಗಲೇ ನಮ್ಮ ಉತ್ತರ ಕರ್ನಾಟಕ 2 DCM ಪೋಸ್ಟ್ ಕೊಟ್ಟಾರ, ಅವರೆಲ್ಲ ಅದಾರ. ಅವ್ರು ಬಂದು ಏನದ ಸರ್ಕಾರದ ಮಟ್ಟದಲ್ಲಿ ಬಂದು ಚರ್ಚೆ ಆಗ್ತದೆ. ನಾವು ನ್ಯಾಯ ಕೊಡಕ ನಮ್ಮ ಜನಪ್ರತಿನಿಧಿಗಳು ಅದಾರ, ಅವ್ರನ್ನ ಆರಿಸಿ ಕಳಿಸೇವಿ, ಶಾಸನ ಮಾಡಕ ಅವ್ರು ಕಳಿಸೇವಿ. ಇದು ಏನದ, ಅವ್ರು ವಿಮಾ ಕಂಪನಿಯವರು ಅವ್ರು ಕುಂತು ಚರ್ಚೆ ಮಾಡಿ ನಮ್ಗೆ ತೀವ್ರಗತಿಯಲ್ಲಿ ನ್ಯಾಯ ಕೊಡ್ತೀವಿ, ಅದು ಬಹಳ ಒಳ್ಳೇದಾಗ್ತದೆ. ಅದಕ್ಕೆ ನಾವು ಪೂರ್ವಕ ಕೇಳ್ತೀವಿ, ನಾವು ಇದನ್ನ ಏನಾದ್ರೂ ಇದನ್ನ ಮಾಡಕ್ ನಾವು ಮಾಡಕತ್ತಿಲ್ಲ, ಶಾಂತ ರೀತಿಯಿಂದ ಮಾಡ್ತೀವಿ. ನೀವು 6 ಗಂಟೆವರೆಗೆ ಸಮಯ ತಗೋರಿ, ಜಿಲ್ಲಾ ಕರೆಸ್ರಿ, ಕರೆಸಿದ್ರ ಬಗ್ಗೆ ಏನದ ನಮಗೊಂದು ನ್ಯಾಯ ಕೊಡ್ತೀರಿ. ನ್ಯಾಯ ಇವತ್ತ ನಾಳೆಗೆ ಸಿಗುದಿಲ್ಲ, ಅವ್ರು ಬಂದು ನಮಗೂ ಗೊತ್ತದ. ಕೆಲವು ದಿನ ಇಷ್ಟು ದಿನ ಹೇಳಿ, ಒಂದು ವಾರ ಹೇಳ್ತಾರೋ 8 ದಿನ. ರಾತ್ರಿ ಹುಳ ಊಟ ಕರ್ಕೊಂಡು ಕೂತವ್ರು ನಾವು, ಹೌದ್ರೆ ಅದಕ್ಕೆ ದಯವಿಟ್ಟು ಆ ಕೆಲಸ ನಮ್ ಮಾಡಕ್ ಬರ್ಬೇಕು. ಮಣ್ಣಿ ಬರೇ ದೇವ್ರದ್ ಒಂದ್ 10,000 ರೂಪಾಯಿ ಪ್ರಾಬ್ಲಮ್ ಚೆಕ್ ಇಂದಿತ್ತರಿ. ನಾವ್ ಬಂದ್ ಹೋರಾಟ ಮಾಡೋಣ, ನೀವೇನಿದ್ರಿ ಶಾಂತತೆ ಕಾಪಾಡ್ರಿ, ಮಾಡ್ತು ಜವಾಬ್ದಾರಿ ನಮ್ಗೆ. ಆದ್ರೂ ಅವತ್ ಮರುಶೀಲನೆ ಮಾಡಿದ್ರಲ್ಲ, ಹಂಗ ನಮ್ ರೈತರು 1,000,000,000,000 ಐತಿ. ತಾವು ಇದಕ್ಕ ಎಷ್ಟು ದಿನ ನಾವು ಸ್ಪಂದಿಸ್ ಅದನ್ನ ಹೇಳು. ಬರೇ ಒಂದ್ ಚೆಕ್ಕಿಗೆ ಮರುಪರಿಶೀಲನೆ ಮಾಡಿದ್ರಿ ಮಣ್ಣಿ, ಅದಕ್ಕೆ ನಾವು ಎಷ್ಟು ನಿಮಗ ಅಭಿಮಾನ ಪಟ್ಟು ಕೇಸಿ ನಿಮಗ್ ನಾವು ಇದು ಮಾಡಿದೇವಿ. ಹಂಗ ಮರು ದಿವಸನ ನಮ್ಮ ಮೇಲಾಧಿಕಾರಿಗಳು ಬಂದು ಅದನ್ನು ದೇವರದಲ್ಲಿ 4-5 ತಾಸುಗಳು ನಿಂತು ನೀವು ಪರಿಶೀಲನೆ ಮಾಡಿದ್ರಿ. ಇಷ್ಟು 3 ದಿನ ನಾವು 1,000,000 ರೈತರುಗಳನ್ನು ನಿಂದ್ರಿಸಿ ಇಷ್ಟು ಅನ್ಯಾಯ ಮಾಡ್ಬೇಕ್ರಿ? ದಯಮಾಡಿ ಕೈ ಮುಂದೆ ರೈತರ ಪರವಾಗಿ
ರೈತ ಸಂಘದ ಪರವಾಗಿ ನೀವು ಮೇಲಾಧಿಕಾರಿಗಳ